ನಮ್ಮ ಹೆಮ್ಮೆಯ ಭಾರತವು ಕ್ರೀಡಾಕ್ಷೇತ್ರದಲ್ಲಿ ತನ್ನದೇ ಆದ ಇತಿಹಾಸವನ್ನೇ ಸೃಷ್ಟಿಸಿದೆ. ನಮ್ಮ ದೇಶದ ಎಲ್ಲಾ ಕ್ರೀಡಾಪಟುಗಳು ವಿಶ್ವದೆಲ್ಲೆಡೆ ಅದರದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕ್ರಿಕೆಟ್ ಎಂಬ ಪದವನ್ನು ಕೇಳಿದರೆ ಕ್ರಿಕೆಟ್ ಪ್ರಿಯರಿಗೆ ಸರಿಹದಲ್ಲಿರುವ ಸ್ವರ್ಗ ಇದ್ದಾಗೆ ಈ ಕ್ರೀಡೆಯು ಗಲ್ಲಿಯಲ್ಲಿ ಹುಟ್ಟಿ ಗಲ್ಲಿಯಿಂದ ದಿಲ್ಲಿಯವರೆಗೂ ದಿಲ್ಲಿಯಿಂದ ಎಲ್ಲರ ಮನದೋದರಿಯು ಅಳಿಸಲಾಗದಂತ ಅಚ್ಚೆಯಾಗಿದೆ. ಕ್ರಿಕೆಟ್ ಎಂಬುದು ಕೆಲವರಿಗೆ ಅದು ಬರೀ ಆಟ, ಇನ್ನು ಕೆಲವರಿಗೆ ಎಂದಿಗೂ ಕೇಳಿಯರಾಗದಂತ ಪಾಠ. ಈ ಆಟದ ಪಾಠವು ಆಗಿದೆ ಎಷ್ಟೋ ಜನರ ಇತಿಹಾಸದ ಪುಟ. ಹಿರಿಯರು ಹೇಳಿದ ಹಾಗೆ ಸೋತು ತಕ್ಷಣ ಎಲ್ಲವೂ ಮುಗಿಯುವುದಿಲ್ಲ. ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು, ಪ್ರತಿ ಸೋಲು ಸಾಧನೆಯ ಪ್ರತಿ ಸಾಲು. ಸೋತು ಎಂದು ಮುಂದಿಟ್ಟ ಹೆಜ್ಜೆ ಇಲ್ಲಿ ತೆಗೆಯಬೇಡ, ಸೋತು ಎಂದು ಮುಂದಿಟ್ಟ ಹೆಜ್ಜೆ ಇಲ್ಲಿ ತೆಗೆಯಬೇಡ. ನೀ ನೀಡುವ ಮುಂದಿನ ಹೆಜ್ಜೆ ಹೊಸ ಇತಿಹಾಸವನ್ನೇ ಬರೆದಿಟ್ಟಿರುತ್ತದೆ. ಕೈಯಲ್ಲಿರುವ ಒಂದೇ ಒಂದು ಬ್ಯಾಟ್ನ ಸಂಗಡ ಬಿರುಗಾಳಿಯಂತೆ ಬೀಸಿ ಬರುವ ಎದುರಾಳಿಗಳನ್ನು ಎದುರಿಸುವ ಆ ಶೌರ್ಯ, ಇಂತಹ ಶೌರ್ಯದ ಕ್ರೀಡೆಯು ಬರುವುದು ವರ್ಷ ವರ್ಷ, ಅದರೊಳಗೆ ಹಾಗುವುದು ಬ್ಯಾಟ್ ಬಾಲ್ಗಳ ಸಂಘರ್ಷ. ಸೋತರೆ ಸಿಹಿಯೂ ಅನಿಸುವುದು ಕೊಂಚ ವಿಷ, ಗೆದ್ದರೆ ಇನ್ನೊಂದಿಲ್ಲ ಅದಕ್ಕೆ ಓಲುವ ಅರಿಷ. ನಮ್ಮ ದೇಶದ ಕೀರ್ತಿಯನ್ನು ವಿಶ್ವದೆಲ್ಲೆಡೆ ಹೆಚ್ಚಿಸುತ್ತಿರುವ ನಮ್ಮ ಭಾರತದ ಕ್ರಿಕೆಟ್ ತಂಡದ ಪರಿಶ್ರಮ ಹಾಗೂ ಪ್ರಯತ್ನವನ್ನು ನಮ್ಮ ಶಾಲೆಯ ಮಕ್ಕಳು ಯುದ್ಧವನ್ನು ಸ್ಟಾರ್ಟ್ಅಪ್ ಚಿತ್ರ ಮುಖಾಂತರ ಪ್ರದರ್ಶಿಸಲು ಬರುತ್ತಿದ್ದಾರೆ.
ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.